फ्रेंड्स वेलकम टू दिस फैशन स्नेहितरे आराम इवग बंद कूतनी सो एलरे बिजनेस शुरू मादी वो शूट आयतु कोचंपल्ली सारीस तुम्बा बल्कल बंद मत्ते कलेक्शन कलेक्शन बंद है सेम सेम कलर हेच्चु कम्मी पीस नल्वत्त कलर कॉम्बिनेशन बंद ನಾನು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಬಂದಿದ್ದೀನಿ ಇವರು ಬಂದಿದ್ದಾರೆ ನೋಡಿ ನಮ್ಮದು ದೀಸಾ ಫ್ಯಾಷನ್ ಟೀಮ್ ಇದು ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಬೆಳಗ್ಗೆನೆ ಕೆಲಸದಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಎಸ್ ಡ್ಯಾಡಿ ಮಾಡಿ ಮೇಲೆ ಹೋದ್ರು ಕೆಲಸ ಇದೆ ಅಂತ ಹೇಳಿ ಇವತ್ತು ಯಾಕೋ ಸಿಕ್ಕಾಬಿಟ್ಟೆ ಮೋಡ ಕೂಡ ಮುಚ್ಚಿಕೊಂಡಿದೆ ಸೋ ಬೆಳಕ ಕಡಿಮೆ ಇದೆ ತುಂಬಾ ಬೆಳಕ ಕಡಿಮೆ ಇದೆ ಅದು ಮುಂದೆಗಡೆ ಕನ್ಸ್ಟ್ರಕ್ಷನ್ ಇದು ನಮ್ಮ ದೇವರದು पूजे जग मत कैश बॉक्स सो इन सिल्क कंपार्टमेंट एक्चुअली सुमार आइटम खाली आगे आयता इन आइटम तरह तरह जॉर्जेट सारीस सख्त कोचंपल्ली मोबाइल इतनी जॉर्जेट सारी आगे पोचंपल्ली सारी आगे आन मैसूर क्रेप सिल्क आगे 350 लू ना सूपर डूपर आगे सेल सो तुम्बा जन ऑनलाइन आर्डर जास्ती बरते नमेंगे यस व्लॉग शुरू माता हम स्ने सो इवत एक्चुअली ना निम्गे स्कीम बगे हेल्बेकु अंत अंदी आयता ಇದು ಕಾರ್ಡ್ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಇದೆಲ್ಲ ತುಂಬಾ ಫೇಮಸ್ ಇತ್ತು ಚೀಟಿ ಅಂತ ಕೂಡ ಕರೀತಾರೆ ಬಟ್ ಇವಾಗ ವರ್ಷ ಚೀಟಿ ಹಬ್ಬ ಚೀಟಿ ದೀಪಾವಳಿ ಹಬ್ಬಕ್ಕೆ ಬರ್ತಿತ್ತು ಆನಂತರ ಗೌರಿ ಗಣೇಶ ಹಬ್ಬಕ್ಕೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಚೀಟಿಗಳು ಮಾಡ್ತಿದ್ರು ಆಕ್ಚುಲಿ ಇದು ತುಂಬಾನೇ ಫ್ರೆಂಡ್ಲಿ ಮತ್ತೆ ತುಂಬಾ ಜನಕ್ಕೆ ಲೇಡೀಸ್ ಗೆ ಯೂಸ್ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಸುನಿ ದುಡ್ಡು ಇರತೆ ಖರ್ಚು ಮಾಡ್ಕೊಂಡು ಬಿಟ್ಟಿರ್ತೀವಿ ಸೋ ಹಾಗಾಗಿ ಏನಾಗುತ್ತೆ ಅಂದ್ರೆ ದುಡ್ಡು ಎಷ್ಟು ಉಳಿಸಿದ್ರು ಖಾಲಿ ಆಗ್ತಾ ಇರುತ್ತೆ ಈ ರೀತಿ ಏನಾದರೂ ಚೀಟಿ ಅಂತ ಕಟ್ಟಿಕೊಂಡಾಗ ಸ್ಕೀಮ್ ಅಲ್ಲಿ ಕಟ್ಟಿದಾಗ ದುಡ್ಡನ್ನ ಸೇವಿಂಗ್ಸ್ ಮಾಡ್ತಾ ಹೋಗಬಹುದು ಒಂದೇ ಸಾರಿ ಬಿಗ್ ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಗಂಡಸರಿಗೂ ಕಷ್ಟ ಆಗುತ್ತೆ ಹೌದು ಸೋ ಹಾಗಾಗಿ ಸೋ ಇದು ಈ ಸ್ಕೀಮ್ ಬಂದ್ಬಿಟ್ಟು ಬಹಳ ಜನ ಡಿಮ್ಯಾಂಡ್ ಮಾಡಿ ಕೇಳಿದ ನಂತರ ಇದನ್ನ ಸ್ಟಾರ್ಟ್ ಮಾಡಿದ್ ಹೌದು ಈಗ ಡಿಮ್ಯಾಂಡ್ ಮಾಡಿ ಕೇಳಿದವರೆಲ್ಲರೂ ಈಗ ಆಲ್ರೆಡಿ ಹಾಕಿದ್ದಾರೆ ತುಂಬಾ ಜನ ನೆನ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದು ಆಲ್ರೆಡಿ ಒಂದು 10 ಮೆಂಬರ್ಸ್ ಆಗಿಬಿಟ್ರು ಆಗಿದ್ದಾರೆ ಎಸ್ ಸರ್ ಎಸ್ ಸರ್ ಸ್ಕೀಮ್ ಏನು ಅಂತ ಹೇಳ್ತೀನಿ ಆಯ್ತಾ ಸೊ ಸ್ನೇಹಿತರೆ ದೀಸಾ ಫ್ಯಾಷನ್ ಅಂತ ಹೇಳಿ ದೀಸಾ ಫ್ಯಾಷನ್ ಅಲ್ಲಿ ನಾವು ಒಂದು ಸ್ಕೀಮ್ ಅನ್ನು ಅನೌನ್ಸ್ ಮಾಡಿದೀವಿ ಈ ಸ್ಕೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಹಬ್ಬದ ಕಾರ್ಡ್ ವರ್ಮಲಕ್ಷ್ಮಿಯದಾದ್ರೂ ಆಗಿರಬಹುದು ಅದು ಸುಮ್ಮನೆ ಹಬ್ಬದ ಕಾರ್ಡ್ ಅಂತ ಹಾಕ್ಸಿದೀವಿ ಅಲ್ಲಿ ವರ್ಮಲಕ್ಷ್ಮಿ ಹಬ್ಬ ಆಗಿರಬಹುದು ಅಥವಾ ಯುಗಾದಿ ಆಗಿರಬಹುದು ಅಥವಾ ಏನು ಗೌರಿ ಗಣೇಶ ಹಬ್ಬ ಆಗಿರಬಹುದು ಯಾವುದಕ್ಕೆ ಬೇಕಾದರೂನು ನೀವು ಹಬ್ಬದ ಸ್ಕೀಮ್ ಕಾರ್ಡ್ ನ ಹಾಕಬಹುದು ಎಸ್ಪೆಷಲಿ ಗೌರಿ ಗಣೇಶ ಹಬ್ಬಕ್ಕೆ ಹಾಗೂ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಜನ ಜಾಸ್ತಿ ಒಳ್ಳೆ ರೇಷ್ಮೆ ಸೀರೆಯನ್ನ ಖರೀದಿ ಮಾಡ್ತಾರೆ ಸೋ ಇವತ್ತು ಏನಪ್ಪಾ ಅಂದ್ರೆ ನಾನು ಗೌರಿ ಹಬ್ಬಕ್ಕೆ ಹಾಗೂ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ತಾ ಇದೀನಿ ನಿಮಗೆ ಇನ್ ಕೇಸ್ ಇಲ್ಲ ಮೇಡಂ ಬೇರೆ ಹಬ್ಬಕ್ಕೆ ಬೇಕು ಅಂದ್ರೆ ನೀವು ನನಗೆ ಸಜೆಸ್ಟ್ ಮಾಡಿ ಆಯ್ತಾ ಸ್ಕೀಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಗೌರಿ ಹಬ್ಬಕ್ಕೆ ಹಾಕೊಳ್ತೀನಿ ಅಂದ್ರೆ ಒಂದು ತಿಂಗಳು ಸೇರಿಸಿ ಕಟ್ಟಿದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಬೇಗ ಮುಗಿದೋಗುತ್ತೆ ಹೌದು ಹೌದು ಸೋ ಒಂದು ತಿಂಗಳು ಇದೆ ಅಂದ್ರೆ ಗೌರಿ ಏನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಮುಗಿಯುತ್ತೆ ಕರೆಕ್ಟ್ ಆಗಿ ಗೌರಿ ಹಬ್ಬಕ್ಕೆ ಅಂದ್ರೆ ಈ ತಿಂಗಳಿಂದ ಕಟ್ಕೊಂಡು ಹೋಗ್ತಾ ಇರಬೇಕು ಎಷ್ಟು ಅಮೌಂಟ್ ಕಟ್ಟಬೇಕು ಅದು ನಿಮ್ಮ ಇಷ್ಟ ಬಂದಷ್ಟು ಕಟ್ಟಬಹುದು ಬಟ್ ನಾವು ಒಂದು ಲಿಮಿಟೇಷನ್ ಒಂದು 500 ರೂಪಾಯಿ ಇಂದ ಅಂತ ಸ್ಟಾರ್ಟ್ ಮಾಡಿದ್ದೀವಿ 500 1000 2000 3000 4000 5000 ಇಟ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ಇಷ್ಟ ಆಮೇಲೆ ಮೇಡಂ ಸೀರೆನೇ ತಗೋಬೇಕಾ ಅಂತ ಅಂದ್ರೆ ಇಲ್ಲ ಏನಾದರೂ ತಗೋಬಹುದು ನಮ್ಮ ಅಂಗಡಿಯಲ್ಲಿ ಸಿಗುವಂತದ್ದು ಏನಿ ಐಟಂ ಫಾರ್ ಎಕ್ಸಾಂಪಲ್ ಜರ್ಮನ್ ಸಿಲ್ವರ್ ಆಗಿರಬಹುದು ಕುರ್ತೀಸ್ ಆಗಿರಬಹುದು पूजा सामान आगिरबहुदु सारीस आगिरबहुदु फैंसी सारीस आगिरबहुदु अथवा नाइटीस आगिरबहुदु एनादरू पीठगळु आगिरबहुदु एनादरू तगोबहुदु इंतदे अंत एनिल्ल स्नेहितरे यावदादरू बै माड्बहुदु नीवु सो सामान्यवागि एनु माड्तारे अंद्रे केलवु कडे सुनि रेष्मे सीरे मात्र तगोळ्ळोंत आप्षन् इरुत्ते नम्मल्लि हागिल्ल नानु आ तर आप्षन् इट्टिल्ल निमगे यावदु बेकु एनादरू तेगेदुकोळ्ळि नो प्राब्लम आयता ಮತ್ತೆ ಎಷ್ಟನೇ ತಾರೀಕಲ್ಲಿ ಕಟ್ಟಬೇಕು ಹಾ ಆಕ್ಚುಲಿ ಪ್ರತಿ ತಿಂಗಳು 10ನೇ ತಾರೀಕೊಳಗಡೆ ಕಟ್ಟಬೇಕು ಈ ತಿಂಗಳವರೆಗೂ ನಾನು ಟೈಮ್ ಕೊಡ್ತೀನಿ ಯಾಕಂದ್ರೆ ಇದು ಇವಾಗ ಶುರು ಮಾಡಿರೋದು ಡಿಲೇ ಆಗಿದೆ 4th ಇಂದ ಶುರು ಮಾಡಿದೀವಿ ಸೋ ಈ ತಿಂಗಳು ಏನು ಟೈಮಿಂಗ್ ಏನಿಲ್ಲ ಇನ್ನು ಟೈಮ್ ಬೀಯಿಂಗ್ ಇಲ್ಲ ಬಟ್ ನೆಕ್ಸ್ಟ್ ಮಂತ್ ಇಂದ 10th ಒಳಗಡೆ 10ನೇ ತಾರೀಕೊಳಗಡೆ ನೀವು ಚೀಟಿ ದುಡ್ಡನ್ನ ಕಟ್ಟಬೇಕು ಆಮೇಲೆ ಪ್ರತಿ ತಿಂಗಳು ಈಗ ಫಾರ್ ಎಕ್ಸಾಂಪಲ್ ಇವಾಗ 500 ರೂಪಾಯಿ ಕಟ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ ಎಷ್ಟು ತಿಂಗಳು ಕಟ್ಟಬೇಕು 12 ತಿಂಗಳು ನೀವು 500 ರೂಪಾಯಿ ಅನ್ನ ಕಟ್ಟಬೇಕಾಗುತ್ತೆ ಒಂದು ತಿಂಗಳು ಅಮೌಂಟ್ ಅನ್ನ ನಾವು ಸೇರಿಸಿ ನಿಮಗೆ
ಎನಿ ಐಟಮ್ ತೆಗೆದುಕೊಳ್ಳಕ್ಕೆ ಅವಕಾಶ ಕೊಡ್ತೀವಿ. ನೀವು ಯಾವ್ದಾದ್ರೂ ತೆಗೆದುಕೊಳ್ಳಿ. ಒಂದು ತಿಂಗಳದ್ದು ಅಂತ ಹೇಳಿದ್ರೆ ನೀವು 1,000 ರೂಪಾಯಿ ಕಟ್ತಿದ್ರೆ 12 ತಿಂಗಳಿಗೆ 12,000 ಆಯ್ತು, ಪ್ಲಸ್ 1,000 13,000 ಸೇರಿಸಿ ನಾವು ವಸ್ತುಗಳನ್ನ ಅಥವಾ ಯಾವ್ದಾದ್ರು ಸೀರೆ ಅಥವಾ ಏನಾದ್ರೂ ನೀವು ತಗೋಬಹುದು. ಹಣ ಕೊಡ್ತೀರಾ ರಿಟರ್ನ್? ಇಲ್ಲ, ಯಾವುದೇ ಕಾರಣಕ್ಕೂ ಹಣನ ಕೊಡೋದಿಲ್ಲ. ಮಧ್ಯದಲ್ಲೇ ಕಟ್ಟಿ ನಿಲ್ಲಿಸಿದ್ರೆ ಅದು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತು ಅಂತ ಅಂದ್ರೆ ಬಿಟ್ತು ಅಂತಾನೆ ಸ್ನೇಹಿತರೆ, ಅಮೌಂಟ್ ರೀಫಂಡ್ ಇರೋದಿಲ್ಲ. ಮತ್ತೆ ನೀವು ಆನ್ಲೈನ್ ಅಲ್ಲೂ ಕಟ್ಟಬಹುದಾ ಅಂತ ಪ್ರಶ್ನೆ ತುಂಬಾ ಜನ ಇದನ್ನ ಕೇಳಿದ್ದಾರೆ. ಆನ್ಲೈನ್ ಅಲ್ಲಿ ಖಂಡಿತ ಆನ್ಲೈನ್ ಅಲ್ಲಿ ಪೇ ಮಾಡಬಹುದು. ಸೊ ನಾನು ಚೀಟಿ ಹಾಕ್ಸ್ಕೋಬೇಕಾದ್ರೆ ಕಾರ್ಡ್ ಮಾಡ್ಬೇಕಾದ್ರೆ ಹೇಳ್ತೀನಿ, ನಿಮ್ಮ ಜಿಮೇಲ್ ಐಡಿ ಅನ್ನ ನೀವು ಕೊಡ್ಬೇಕಾಗತ್ತೆ. ಆಯ್ತಾ? ಸೊ ಜಿಮೇಲ್ ಐಡಿ ಅನ್ನ ಕೊಟ್ರೆ ನಿಮ್ಗೆ ಪ್ರತಿ ತಿಂಗಳು ಮೆಸೇಜಸ್ ನ ಫ್ರೆಂಡ್ಸ್ ಜಿಮೇಲ್ ಐಡಿ ಇಲ್ಲದೆ ಇದ್ರೆ ಅಕಸ್ಮಾತ್ ಜಿಮೇಲ್ ಐಡಿ ನಮ್ಗೆ ಆಪರೇಟ್ ಮಾಡೋದಕ್ಕೆ ಬರಲಿಲ್ಲ ಅಂತ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಜಿಮೇಲೇ ಕೊಡಬೇಕು ಅಂತ ಏನಿಲ್ಲ, ನಿಮಗೆ ವಾಟ್ಸಪ್ ಅಲ್ಲೂ ಕೂಡ ನೀವು ಕಟ್ಟಿದಂತಹ ಅಮೌಂಟ್ ಅನ್ನ ಫೋಟೋ ಮತ್ತೆ ಡೀಟೇಲ್ಸ್ ನ ಕಳಿಸ್ತಾ ಇರ್ತೀವಿ. ಈ ಕಾರ್ಡು ನೀವು ಬಂದು ತಗೊಂಡೋಗ್ಬೋದು ಅಥವಾ ಕಾರ್ಡ್ ನ ನಾವು ಕೂಡ ಹುಷಾರಾಗಿ ಎತ್ತಿಟ್ಟಿರ್ತೀವಿ, ಅದ್ರ ಜೊತೆಗೆ ನಮ್ದು ಒಂದು ಬುಕ್ ಮೇಂಟೆನೆನ್ಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮೋಸ ಆಗುವಂತಹ ಚಾನ್ಸಸ್ ಇರೋದಿಲ್ಲ. ಒಂದು ಬುಕ್ ಅಲ್ಲಿ ನಾವು ಮೇಂಟೈನ್ ಮಾಡಿರ್ತೀವಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ನೀವು ಸ್ಕೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಕಟ್ಕೊಳ್ತಾ ಹೋಗ್ಬೋದು. ಸೇವಿಂಗ್ಸ್ ಕೂಡ ಆಗುತ್ತೆ. ಒಂದೇ ಸತಿ ನೀವು ಏನಾದ್ರೂ ತೆಗೆದುಕೋಬಹುದು, ಸೀರೆ ಏನಾದ್ರೂ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗೌರಿ ಹಬ್ಬಕ್ಕೆ. ಗೌರಿ ಹಬ್ಬಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಎಲ್ಲರೂ ಸೀರೆ ಉಡಿಸಲೇಬೇಕು, ಆ ಟೈಮ್ಗಾದ್ರೂ ಯೂಸ್ ಆಗೇ ಆಗುತ್ತೆ. ಫ್ರೆಂಡ್ಸ್, ಇದರ ಕಾರ್ಡ್ ಅಲ್ಲಿ ಏನೇನಪ್ಪ ಇದೆ ಅಂತ ಹೇಳೋದಾದ್ರೆ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂಗಡಿ ಹೆಸರು ಮತ್ತೆ ನಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ಗಳು ಮತ್ತೆ ನಿಮ್ಮ ನೇಮು ಮತ್ತೆ ಕಾರ್ಡ್ ಸಂಖ್ಯೆ ಮತ್ತೆ ದಿನಾಂಕ ಮತ್ತೆ ಹೆಸರು ವಿಳಾಸ ಇದು ಫ್ರಂಟ್ ಅಲ್ಲಿ ಇದೆ. ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಆ ಕಡೆ ನಾಲ್ಕು ಒಂದು ಟೇಬಲ್ಸ್ ಇದೆ. ಒಂದ್ ಕಡೆ ಕ್ರಮ ಸಂಖ್ಯೆ ಇದೆ, ಇನ್ನೊಂದ್ ಕಡೆ ಎಷ್ಟು ಯಾವ್ಯಾವ ತಿಂಗಳು ಅಂತ ಬರೀತೀವಿ, ಇನ್ನೊಂದ್ ಕಡೆ ಹಣ ಯಾವ್ದು ಅಂತ ಇನ್ನೊಂದ್ನೆಲ್ಲಾನು ಕೂಡ ಬರೆದಿರ್ತೀವಿ. ಬ್ಯಾಕ್ ಸೈಡ್ ಕಂಡೀಷನ್ಸ್ ನಾನು ಈಗ ಆಲ್ರೆಡಿ ಹೇಳಿದೀವಿ ಸ್ನೇಹಿತರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಜಾಯಿನ್ ಮತ್ತೆ ನಿಮ್ಗೆ ಇನ್ನು ನನ್ಗೆ ಗೊತ್ತು ನಿಮ್ಮಲ್ಲಿ 1,000 ಪ್ರಶ್ನೆಗಳಿದಾವೆ ಅಂತ, ಅದನ್ನೆಲ್ಲಾನು ನಾನು ಒಂದು ನಂಬರ್ 2 ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ನಿಮ್ಗೆ ಇಲ್ಲಿ ಸ್ಕ್ರೋಲ್ ಆಗ್ತಾ ಇದೆ. ಸೊ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಅನುಪಮ ಅವ್ರು ಏನ್ ಹೇಳ್ತಾರೆ ಕೇಳೋಣ. ತುಂಬಾ ಜನ ಕೇಳ್ತಿದ್ದೀರಾ ಡ್ರೆಸ್ ಎಲ್ಲ ತೋರಿಸಿ ಅಂತ. ಸೊ ಡ್ರೆಸ್ ಸುಮಾರು ಐಟಮ್ಸ್ ತಂದಿದ್ದೀನಿ ಸ್ನೇಹಿತರೆ. ನಾನು ಆದಷ್ಟು ಬುಟಿಕ್ ಕಲೆಕ್ಷನ್ಸ್ ಅನ್ನ ಸ್ವಲ್ಪ ಪ್ರಿಫರ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಇಲ್ಲಿದೆ ನೋಡಿ ಗ್ರೀನ್ ಕಲರ್ ನೋಡ್ತಾ ಇರ್ಬೋದು. ಇದೆಲ್ಲ ಕಂಪ್ಲೀಟ್ಲಿ ಡಿಸೈನರ್ ವೇರ್ ಕುರ್ತಿ ಸೆಟ್ ಆಗಿರುತ್ತೆ. ಸೊ ಈ ರೀತಿ ಇರುತ್ತೆ ಸ್ನೇಹಿತರೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮಲ್ಲಿ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕಡಿಮೆ ಪ್ರೈಸ್ಗೂ ಇದೆ, ಜಾಸ್ತಿಗೂ ಇದೆ. ಡಿಸೈನರ್ ವೇರ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ಇದು ನೋಡಿ ಪ್ರೈಸ್ ರೇಂಜ್ ಬಂದು 2,295 ಇದೆ. ಹಾಗೆ ಇದಿದೆ ನೋಡಿ, ಇದು ಅಷ್ಟೇ ಜಾರ್ಜೆಟ್ ಮೆಟೀರಿಯಲ್ ಹಾಗೂ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್. ಇದು ಅಷ್ಟೇ 1150. ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರು ಹಾಳಾಗಲ್ಲ ಆ ರೀತಿ ಮೆಟೀರಿಯಲ್. ಓನ್ಲಿ ಟಾಪು, ಬಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಅದಲ್ಲದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ರೆಡಿ ಆಗಿರುವಂತ ಜಾರ್ಜೆಟ್ ಸ್ಯಾರಿ. ಕೆಲವೊಂದು ಕಡೆ ನಾನು ನೋಡಿದ್ದೀನಿ ತುಂಬಾ ಜಾಸ್ತಿ ರೇಟ್ ಹೇಳ್ತಾರೆ ಇದ್ರ ಸ್ಯಾರೀಸ್ದು. ಸೊ ಇದು ಬಂದು ನಮ್ಮಲ್ಲಿ 2,900 ಮಾರಿದ್ವಿ. ಈಗ ಪ್ರೈಸ್ ರೇಂಜ್ ಕಡಿಮೆ ಆಗಿದೆ. 2,550 ನಾವು ಕೊಡ್ತಾ ಇದೀವಿ. ಈ ತರ ಒಳ್ಳೊಳ್ಳೆ ಜಾರ್ಜೆಟ್ ಸ್ಯಾರೀಸ್ ಅಂತೂ ಸಿಕ್ಕಾಪಟ್ಟೆ ಸೇಲ್ ಮಾಡಿದೀವಿ ನಾವಂತು. ಸೊ ಈ ರೀತಿ ತುಂಬಾ ಒಳ್ಳೊಳ್ಳೆ ಡಿಸೈನರ್ ಕುರ್ತೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಎಲ್ಲವೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಈಗ ನಾನು ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕೊಟ್ಟಿದ್ದೀನಿ, ಆ 2 ನಂಬರ್ ಅಲ್ಲಿ ರೆಗ್ಯುಲರ್ ಆಗಿ ಆಫರ್ಸ್ ಬರ್ತಾ ಇರುತ್ತೆ. ಕೆಲವ್ರಿಗೆಲ್ಲ 3XL 4XL ತುಂಬಾ ಜನ ಕೇಳ್ತಿರ್ತೀರಾ, ಆ ತರ ದೊಡ್ಡ ದೊಡ್ಡ ಕುರ್ತೀಸ್ ತೋರಿಸಿ ಮೇಡಮ್ ಅಂತ ಹೇಳಿ. ಸೊ ಅದು ಕೂಡ ಕುರ್ತೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಡಿಸೈನರ್ ವೇರ್ ಅಲ್ಲಿ. ಸೊ ಹಾಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ, ಈ ಟೈಪ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕುರ್ತೀಸ್ ಕಂತು ಡಿಸೈನರ್ ವೇರ್ ಕುರ್ತೀಸ್ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ನನಗೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ವಿಡಿಯೋಸ್ ಅನ್ನ ಮಾಡಿ ಹಾಕಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಸ್ಪೆಷಲಿ ಕಾರ್ಡ್ ವಿಚಾರಕ್ಕೆ 2 ನಂಬರ್ ಕೊಟ್ಟಿದ್ದೀನಿ ನೋಡಿ, ಈ 2 ನಂಬರ್ ಅಲ್ಲೇ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕಾಗತ್ತೆ. ಇದೆಲ್ಲವೂ ಅಷ್ಟೇ ಸ್ನೇಹಿತರೆ, ಆಫರ್ ಅಲ್ಲಿ ಇರೋವಂಥದ್ದು. ಸೊ ಆಫರ್ದು ಈಗ ಆಲ್ರೆಡಿ ನಾನು ನಂಬರ್ ನಿಮ್ಗೆ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಹಾಕಿದ್ದೀನಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾರ್ಡ್ ಒಂದು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 2 ನಂಬರ್ ಎಲ್ಲ 4 ನಂಬರ್ ಅಲ್ಲೂ ಕೂಡ ಸ್ಟೇಟಸ್ ಬರ್ತಾ ಇದೆ. 4 ನಂಬರ್ ಅಲ್ಲೂ ಸ್ಟೇಟಸ್ ಬರ್ತಾ ಇರುತ್ತೆ. ಸ್ನೇಹಿತರೆ, ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್.